ಸೊ ಅದ್ರ ಬಂದ ನಮ್ಮ ಚಾಮುಂಡೇಶ್ವರಿ ಚಕ್ರ ವಿಮಾನ ಬಹಳ ದೊಡ್ಡ ಪ್ರಮಾಣದಲ್ಲಿ ಉಪಯೋಗಿಸಿ ಅವರ ಹಳೆಯ ಸ್ನೇಹಿತರನ್ನೇ ಇವತ್ತು ಮಣ್ಣು ಮುಕ್ಕಿಸ್ತಾ ಇರ್ತಕ್ಕಂಥ ಜಿ ಟಿ ದೇವೇಗೌಡ. ಜಿ ಟಿ ದೇವೇಗೌಡರೇ ಆರಂಭಿಕವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಫ್ರೆಂಡ್ಸ್ ಅನ್ನ ಹಿಂದಕ್ಕೆ ಹಾಕಿದ್ರೆ ಶಾಕ್ ಮೇಲೆ ಶಾಕ್ ಕೊಟ್ಟಿದ್ರೆ ಕುಸ್ತಿ ಹೊಡಿತಾ ಇದ್ರೆ ನಿಮಗೆ ಆರಂಭಿಕವಾದಂತಹ ಅಭಿನಂದನೆಗಳು ಇನ್ನೂ ಲೀಡ್ ಇದಾವೆ. ಸೊ ಏನ್ ಹೇಳಕ್ ಬಯಸ್ತಾ ಇದ್ರಿ? ನಿಮ್ಗೆ ಗೊತ್ತಿದೆಯಲ್ಲ, 83 ಸಿದ್ದರಾಮಯ್ಯನವ್ರನ್ನ ಯಾರು ಚಾಮುಂಡೇಶ್ವರಿಯಲ್ಲಿ ಗೆಲ್ಲಿಸ್ತಾ ಇದ್ರು ಅಂತೇಳಿ. ಹೌದು, ಉಪ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರು ನಾನು ಮುಂಚೂಣಿಯಿಂದ ಅರ್ಧದಲ್ಲೇ ಚುನಾವಣೆಯಿಂದ ಹಿಂದೆ ಉಳಿದಿದ್ದು ಸಿದ್ದರಾಮಯ್ಯನವ್ರಿಗೆ ಗೊತ್ತಿದ್ದು ಗೊತ್ತಿದ್ದು ಕೂಡ ಈ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನನ್ನ ಲೆಕ್ಕಕ್ಕೆ ಇಟ್ಕೊಳ್ಳದೆ ನಾನು ಎಲೆ ಮರೆಕಾಯಿನಂತೆ ದುಡಿತಾ ಇದ್ದೆ. ಹಂಗಾಗಿ ಅವರು ಬಹಳ ಧೈರ್ಯವಾಗಿ ಬಂದ್ರು, ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಅಂದ್ರೆ ಅವ್ರು ನಿಂತು ತಪ್ಪು ಮಾಡಿದ್ರು ಅಂತ ಅನಿಸ್ತಾ ಇದೆ ನಿಮಗೆ? ಒಬ್ಬ ಫ್ರೆಂಡ್ ಆಗಿ ಸಿದ್ದರಾಮಯ್ಯ ನಿಲ್ಬಾರ್ದಾಗಿ ತಪ್ಪು ಮಾಡಿದ್ರು ಅಂತ ಅಂತ ಇದೆ? ನಾನು ಎಲ್ಲಾ ಟಿವಿಗಳಿಗೂ ಹೇಳಿದ್ದೀನಿ, ಸಿದ್ದರಾಮಯ್ಯನವರು ವರುಣಾದಲ್ಲೇ ನಿಲ್ಬೇಕಾಗಿತ್ತು. ಕಾಂಗ್ರೆಸ್ಗೆ 20 ಕಡಿಮೆ ಮಾಡಿದ್ರು ಚಾಮುಂಡೇಶ್ವರಿ ಬಂದು, ಅವರು ಸೋಲ್ತಾರೆ ಕಾಂಗ್ರೆಸ್ಗೆ 20 ಸೋಲಿಸ್ತಾರೆ ಅವ್ರು. ಚಾಮುಂಡೇಶ್ವರಿ ಬಂದಿದ್ರಿಂದ, ಚಾಮುಂಡೇಶ್ವರಿ ಬರೋದ್ರೆ 20 ಕಾಂಗ್ರೆಸ್ ಜಾಸ್ತಿ ಆಯ್ತಿತ್ತು, ಸಿದ್ದರಾಮಯ್ಯನವ್ರ ಲೀಡರ್ಶಿಪ್ ಹಂಗೆ ಉಳಿತಾ ಇತ್ತು. ಹೇಳಿದ್ದೆ ನೋಡಿ, ಸಿದ್ದರಾಮಯ್ಯನವರು ಪ್ರಾರಂಭ ಮಾಡಿ ಚಾಮುಂಡೇಶ್ವರಿನ 6 ಅವ್ರು ಪ್ರಾರಂಭ ಮಾಡಿದ ಮೇಲೆ ಸಿದ್ದರಾಮಯ್ಯನವರು ಸೋಲ್ತಕ್ಕಂಥ ಮುನ್ಸೂಚನೆಗಳು ರಾಜ್ಯದ ಜನಕ್ಕೆ ಸಂದೇಶ ಹೋಯಿತು, ಸಿದ್ದರಾಮಯ್ಯನವರೇ ಸೋಲ್ತಾರೆ ಚಾಮುಂಡೇಶ್ವರಿ ಅಂತೇಳಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಮುಂದಿನ ಮುಖ್ಯಮಂತ್ರಿ ಅಂತ ಏನು ಹೇಳ್ತಿದ್ರು, ಅವ್ರು ಸೋಲ್ತಾರೆ ಅಂತಕ್ಕಂಥ ವಾತಾವರಣ ಗಾಳಿ ಬೀಸಿದ ಹಿನ್ನೆಲೆಯಲ್ಲಿ ಅವ್ರಿಗೆ ಕಾಂಗ್ರೆಸ್ಗೆ ತುಂಬ ಹಿನ್ನಡೆ ಆಯಿತು. ಅವ್ರು ಯಾವ ಕ್ಷೇತ್ರಕ್ಕೂ ಹೋಲಿಲ್ಲ. 10 ಕಾಲ ಒಬ್ಬ ಮುಖ್ಯಮಂತ್ರಿಯಾಗಿ ರಾಜ್ಯ ಸುತ್ತಿದ್ರೆ 20 ಗೆಲ್ಸೋದೇ ದೊಡ್ಡದಿರಲಿಲ್ಲ. ಬಂದು ಚಾಮುಂಡೇಶ್ವರಿ 10 ಕೂತ್ಕೊಂಡು ಎಲೆಕ್ಷನ್ ಮುಗಿದೋಗಿದೆ, ನೀತಿ ಸಂಹಿತೆ ಉಲ್ಲಂಘನೆ ಅದನ್ನು ಮಾಡಿ ಕೊನೆ ಗಳಿಗೆವರೆಗೂ ಚುನಾವಣೆ ಚಾಮುಂಡೇಶ್ವರಿ ತೊಡಗಿಸ್ಕೊಂಡು ಅವರು ಸೋತು ಕಾಂಗ್ರೆಸ್ ಅನ್ನು ಸೋಲ್ಸೋದು ಕೀರ್ತಿ ಸಿದ್ದರಾಮಯ್ಯನವರು ಹಣೆ ಪಟ್ಟ ಕಟ್ಕೊಂಡ್ರು. ಅದಾಗಬಾರ್ದಿತ್ತು ಅಂತೇಳಿ ನನ್ನ ಇರ್ತಕ್ಕಂಥ ಅನಿಸಿಕೆ. ಸ್ನೇಹಿತರುಗಳ ಜೊತೆ ಹೇಳಿದ್ದೀನಿ, ಬೇಡ ಅಂತ ಹೇಳ್ರಪ್ಪ. ಹೇಳಿದ್ರು ಮೊದಲೇ ಅದೇ ಹಿರಿಯ ಸ್ನೇಹಿತನಿಗೆ ಉಪದೇಶ ಉಪದೇಶ ಮಾಡಿದ್ರಿ, ಕೇಳಿಲ್ಲ. ಉಪದೇಶ ಮಾಡಿದ್ರೆ ನಿಮ್ ಫ್ರೆಂಡ್ಗೆ ಕೇಳಿಲ್ಲ? ಅಹಂಕಾರ. ಹಲೋ ಜಿ ಟಿ ದೇವೇಗೌಡ ಹೂಗರ್ ಮಾತಾಡ್ತೀನಿ. ಅಂದ್ರೆ ನಿಮ್ ಸ್ನೇಹಿತರಿಗೆ ಮಾಡಿದ ಉಪದೇಶ ಕೇಳಿಲ್ಲ, ಅವ್ರು ಯಾರ ಮಾತು ಕೇಳಿಲ್ಲ. ದೇವೇಗೌಡ್ರೆ, ನಾನು ತಮ್ಮನ್ನ ಕೇಳಕ್ ಇಷ್ಟಪಡೋದು. ಈಗ ಮುನ್ನಡೆಯಲ್ಲಿದ್ದೀರಿ ಹೂಗಾರ ಅವ್ರೆ, ಬಹಳ ಜನ. ದೇವೇಗೌಡ್ರೆ, ನಾ ಅನಂತ್ ಮಾತಾಡ್ತಾ ಇದ್ದೀನಿ. ತಾವ್ ಮುನ್ನಡೆಯಲ್ಲಿದ್ದೀರಿ, ತಾವ್ ಈ ಮುನ್ನಡೆ ಹೀಗೆ ಮುಂದುವರೆದು ಗೆಲ್ತೀರಿ ಅಂತ ಅಂದ್ಕೊಳ್ಳೋದಾದ್ರೆ ತಾವು ತಮ್ಮ ಗೆಲುವಿಗೆ ಬಿಜೆಪಿಗೆ ಒಂದು ಥ್ಯಾಂಕ್ಸ್ ಏನಾದ್ರು ಹೇಳ್ತೀರಾ? ಹೇಗೆ ಬಿಜೆಪಿಯವರು ಕೂಡ ಬಿಜೆಪಿ ನೋಡಿ, ಬಿಜೆಪಿಯವರು ಬಿಜೆಪಿ ಪಕ್ಷ ನನಗೇನು ಸಪೋರ್ಟ್ ಮಾಡಿಲ್ಲ, ಬಿಜೆಪಿ ಪಕ್ಷ ಸಪೋರ್ಟ್ ಮಾಡಿಲ್ಲ. ಆದರೆ ಬಿಜೆಪಿಯಲ್ಲಿ ಇದ್ದವರು, ದಳದಲ್ಲಿದ್ದವರು, ಹಳೆ ಕಾಂಗ್ರೆಸ್ಸಿಗರು ಎಲ್ಲರೂ ನನಗೆ ಬೆಂಬಲ ಕೊಟ್ಟಿದ್ದಾರೆ. ಅದ್ರ ಥ್ಯಾಂಕ್ಸ್ ಹೇಳೇ ಹೇಳ್ತೀನಿ. ಹಳೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ದಾರೆ, ಇದೇನು ಇಂಟ್ರೆಸ್ಟಿಂಗ್ ಹೊಸ ಹೇಳ್ತಾ ಇದ್ರಿ ನೀವು? ನೀವು ಗೆಲ್ಲದಲ್ದೇ ಅವ್ರ ಮನೆಗೆ ಟೆನ್ಷನ್ ಬೇರೆ ಇಡ್ತಾ ಇದ್ರಿ. ನೀವು ಅಲ್ಲ ಗೆಲ್ಲೋ ಖುಷಿಯಲ್ಲಿ ಅವ್ರ ಮನೆಗೆ ಬೇರೆ ಸ್ವಲ್ಪ ಈ ಬೆಂಕಿ ಹಾಕೋ ಕೆಲಸ ಮಾಡ್ತಾ ಇದ್ರು ಈಗ ನೋಡಿ. ಜಿ ಟಿ ದೇವೇಗೌಡರು ಗಟ್ಟಿ ಅನ್ನೋದು ಕಾಂಗ್ರೆಸ್ಗೂ ಗೊತ್ತು, ಬಿಜೆಪಿಗೂ ಗೊತ್ತು, ಎಲ್ಲಾರಿಗೂ ಗೊತ್ತಿತ್ತು. ಚಾಮುಂಡೇಶ್ವರಿಲಿ ಜಿ ಟಿ ದೇವೇಗೌಡ ಏನು ಅಂತ ಎಲ್ಲರೂ ಗೊತ್ತಿತ್ತು. ಸಿದ್ದರಾಮಯ್ಯನವ್ರಿಗೆ ಗೊತ್ತಿದ್ದು ಎಲ್ಲ ಮರೆತುಬಿಟ್ಟು ನಾವೇನೋ ಸೆಕ್ರೆಟ್ರಿ ಕೆಲಸ, ಸೆಕ್ರೆಟ್ರಿ ಆಗಿದ್ದಾಗಲೇ ಇವ್ರನ್ನ ಅಭ್ಯರ್ಥಿ ಮಾಡಿದೆ, ಸೆಕ್ರೆಟ್ರಿ ಇದ್ದಾಗಲೇ ಸೆಕ್ರೆಟ್ರಿ ಒಂದು ನಾಮಕ ವ್ಯವಸ್ಥೆ ಇಟ್ಕೊಂಡಿದ್ದೆ ಅಲ್ಲಿ. ನಾನು ಕೃಷಿಕ, ಇವ್ರನ್ನ ಗೆಲ್ಸೋದನ್ನು ಹೆಂಗೆ ಮಾಡಿದೆ ಅಂತ ಅವ್ರಿಗೆ ಗೊತ್ತಿಲ್ಲಲ್ಲ. ಅವ್ರ ಅಭ್ಯರ್ಥಿ ಹೆಂಗಾದ್ರು, ಆ ಚುನಾವಣೆ ಹೆಂಗೆ ನಡೀತು ಅವ್ರು ಅವಾಗ ಗೊತ್ತೇ ಇಲ್ಲಲ್ಲ. ಅದ್ರ ರೂವಾರಿ ನಾನೇ ಅಲ್ವಾ ಈ ಚಾಮುಂಡೇಶ್ವರಿ ಕ್ಷೇತ್ರ. ಜಿ ಟಿ ದೇವೇಗೌಡ್ರೆ, ಇದು ಬರೀ ಜಿ ಟಿ ದೇವೇಗೌಡರಿಗೆ ಅಷ್ಟೇ ಅಲ್ಲ, ಹೆಚ್ ಡಿ ದೇವೇಗೌಡರಿಗೂ ಪ್ರತಿಷ್ಠೆಯ ಕಣ ಆಗಿತ್ತ ಅಂತ. ಹೆಚ್ ಡಿ ದೇವೇಗೌಡರು, ಕುಮಾರಣ್ಣ ಮೊದಲಿಂದಲೂ ಕೂಡ ಅವ್ರಗಳಿಗೂ ಕೂಡ ಅವ್ರಗಳಿಗೆ ಈ ಒಂದು ಸಂಬಂಧ ಇದ್ದೇ ಇದೆ, ಅವ್ರ ಆಶೀರ್ವಾದ ಇದ್ದೇ ಇದೆ. ಈ ಬಾರಿ ಯಡಿಯೂರಪ್ಪನವ್ರಿಗೆ, ಮೋದಿಯವ್ರಿಗೆ, ಅಮಿತ್ ಶಾ ಅವ್ರಿಗೆ, ದೇವೇಗೌಡರಿಗೆ, ಕುಮಾರಣ್ಣಿಗೆ, ಎಲ್ರಿಗೂ ಕೂಡ ಸಿದ್ದರಾಮಯ್ಯನವರು ಮಾತಾಡಿದಂಥ ಏಕವಚನದ ಏನು ಪದ ಬಳಸಿದ್ದಾರೆ ಅದೆಲ್ಲರಿಗೂ ಕೂಡ ನಮ್ಮ ಮೈಸೂರಿನ ಜನ ಭಾಳ ಬ್ರಿಲಿಯಂಟ್ ಇದ್ದಾರೆ, ಬುದ್ಧಿಜೀವಿಗಳಿದ್ದಾರೆ.
ಸಿದ್ದರಾಮಯ್ಯನವ್ರು ಹಿಂಗಿದ್ರ ಸಿದ್ದರಾಮಯ್ಯನವ್ರು ಯಾಕೆ ಹಿಂಗಾದ್ರು ಅಂತಕ್ಕಂಥ ಕೋಪನೂ ಕೂಡ ಬಂದು ಅವ್ರನ್ನ ಸೋಲಿಸಿದ್ದಾರೆ. ಅಂದ್ರೆ ಅದು ಜಿ ಟಿ ದೇವೇಗೌಡರು ಇಲ್ಲಿ ಒಂದು ಕ್ಯಾಸ್ಟ್ ಫಂಡ್ರೈಸ್ ಆಯಿತು ಅಂತ ಒಕ್ಕಲಿಗರು ಬಹಳ ನೇರವಾಗಿ ಜಿ ಟಿ ದೇವೇಗೌಡರು ಬೆನ್ನಿಗೆ ನಿಲ್ಬೇಕು, ಸಿದ್ದರಾಮಯ್ಯ ಸೋಲಿಸಬೇಕು, ಸಿದ್ದರಾಮಯ್ಯ ಒಕ್ಕಲಿಗ ತಿಳಿದು ರಾಜಕಾರಣ ಮಾಡ್ತಾ ಇದಾರೆ, ಎತ್ತು ಕಟ್ತಾ ಇದಾರೆ ಅನ್ನುವಂತ ಒಂದು ಸಿಟ್ಟಿತ್ತ ಅಂತ ನೋಡಿ. ನಿಮಗೆ ದಲಿತರು, ನಾಯಕರು, ವೀರಶೈವರು, ನಮ್ಮ ವಿಶ್ವಕರ್ಮ ಸಮುದಾಯ ಇರ್ಬೋದು, ಒಕ್ಕಲಿಗರಿರ್ಬೋದು, ಪ್ರತಿಯೊಂದು ಕುರುಬರು ಕೂಡ ಈ ಬಾರಿ ಅವ್ರಿಗೆ ಹೋದ ಸಾರಿ 100-100 ಹಾಕಿದ್ರು ಅವ್ರ ಪಕ್ಷಕ್ಕೆ, ಅವರಲ್ಲೂ ಕೂಡ ನಮ್ಗೆ 10% ಆದ್ರೂ ನಮ್ಗೆ ಹಾಕಿದ್ದಾರೆ ಈ ಸಾರಿ. ಸೊ ಅಂದ್ರೆ ಒಂದು ಓವರ್ ಆಲ್ ಆಗಿ ಸಿದ್ದರಾಮಯ್ಯ ವಿರುದ್ಧ ಒಂದು ಆಕ್ರೋಶ ಇತ್ತು ಚಾಮುಂಡೇಶ್ವರಿಯಲ್ಲಿ, ತಪ್ಪು ಮಾಡಿದ್ದಾರೆ ಇಲ್ಲಿ ಬಂದು, ಅಥವಾ ಇಲ್ಲಿ ಕ್ಷೇತ್ರದ ಸಂಪರ್ಕ ಇರಲಿಲ್ಲ, ಬೇಕಂತ ಉದ್ದೇಶಪೂರ್ವಕವಾಗಿ ಚುನಾವಣೆ ನಿಂತಿದ್ದಾರೆ, ಜಿ ಟಿ ದೇವೇಗೌಡರ ವಿರುದ್ಧ ರಾಜಕೀಯ ಸೇಡು ಅಂತ ಆತರದ, ಅಥವಾ ಮಗನಿಗೆ ಏನಾದ್ರೂ ಅನುಕೂಲ ಮಾಡೋ ಕಾರಣಕ್ಕಾಗಿ ನಿಮ್ಮ ವಿರುದ್ಧ ಬಂದ ನಿಂತರ ಅಂತ. ಹೋಗಾರವರೇ ಜಿ ಟಿ ದೇವೇಗೌಡನ್ನ ಮುಗಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯ ಏನೆಲ್ಲ ಮಾಡಿದ್ದಾರೆ, ಅಧಿಕಾರಕ್ಕೆ ಬಂದ ಮೇಲೆ ನಮ್ಮನ್ನು ಕಾಪಾಡ್ಕೋಬೇಕಾಗಿತ್ತು. ಯಾವತ್ತೂ ಬೆಂಬಲಿಸಿದಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡ್ದೆ, ಪ್ರಾಮಾಣಿಕವಾಗಿ ದುಡ್ದೆ, ತ್ಯಾಗ ಮಾಡಿದ್ದೆ ಅಷ್ಟು ವರ್ಷ, ಒಬ್ಬ ರಾಜಕಾರಣಿಗೆ ಯಾರು ಅಂತ ಫಾಲೋವರ್ ಸಿಕ್ಕಲ್ಲ ಅಂತಲ್ಲಿ ಅವ್ನ ವಿರುದ್ಧವಾಗಿ ನಾವೆಲ್ಲ ಜೈಲ್ಗೆ ಹಾಕ್ಸ್ಬೇಕು ಅಂತೇಳಿ, ಹೌಸಿಂಗ್ ಬೋರ್ಡ್ ಕೇಸ್ ಹಾಕ್ಬೇಕು ಅಂತೇಳಿ ಅವ್ನು ಸೋಲಿಸ್ಲೇಬೇಕು ಅಂತೇಳಿ ಏನು ಬಂದರು ಸಿದ್ದರಾಮಯ್ಯನವರು. ಜನಕ್ಕೆ ಇದು ಜಿ ಟಿ ದೇವೇಗೌಡನಿಗೆ ಈ ಥರ ಮಾಡ್ತಾ ಇದ್ದಾನೆ ಅನ್ನೋ ಭಾವನೆ ನಮ್ಮ ಕ್ಷೇತ್ರ ಜನ ನಮ್ಮನ್ನ ಅತ್ಯಂತ ಪ್ರೀತಿಯಿಂದ ನೋಡ್ರೆ. ಅಷ್ಟೇ ಅಲ್ಲ, ನಿಮ್ಮ 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 ಸ್ನೇಹಿತರಿಗೆ ಬಾದ ಮೇಲೆ ಕೂಡ ಹಿನ್ನಡೆ ಆಗ್ತಾ ಇದೆಯಾ? ಹೂಗಾರವ್ರೆ ನೋಡಿ, ಅವ್ರ ಪಾಪ ಏನ್ ಮಾಡ್ತಾರೆ, ಲಕ್ಕು ಅವ್ರಿಗೆ ಒಡ್ಕೊಂಬತ್ತು, ಛತ್ರಿ ತಗೊಂಬತ್ತು, ಶಾಸಕ ಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಎರಡು ಬಾರಿ ಮುಖ್ಯಮಂತ್ರಿ, ವಿರೋಧ ಪಕ್ಷದ ನಾಯಕ, ಕಾಂಗ್ರೆಸ್ ಅಧ್ಯಕ್ಷ, ಕಾಂಗ್ರೆಸ್ ಜಳದ ಅಧ್ಯಕ್ಷ, ರಾಜ್ಯಾಧ್ಯಕ್ಷ, ಮುಖ್ಯಮಂತ್ರಿ, ಇವರಷ್ಟು ಯಾರು ಅನುಭವಿಸೇ ಇಲ್ಲ. ಇದ್ರೂ ಕೂಡ ಒಂದೇ ಒಂದು ದಿನ ರಾಜಕೀಯವನ್ನ ಹೆಂಗ್ ಮಾಡ್ಬೇಕು ನಾನು ಅಂತಕ್ಕಂತ ಒಂದು ಯೋಚನಾ ಶಕ್ತಿ ಅವ್ರಿಗೆ ಇವತ್ತಿನವರೆಗೂ ಬಂದಿಲ್ಲ. ಎಲ್ಲ ಅನುಭವ ಆದ್ರೂ ಅಷ್ಟೇ, ಬೇರೆ ಜನಾಂಗದ ಮೇಲೆ ಕರೆಕ್ಟ್. ಈಗ ಸಿದ್ದರಾಮಯ್ಯನವರು ಒಂದು ವೇಳೆ ಚಾಮುಂಡೇಶ್ವರಿಯಲ್ಲಿ ಬಾದಾಮಿಯಲ್ಲಿ ಎರಡೂ ಕಡೆ ಸೋತರೆ, ಅಥವಾ ಯಾವ್ದಾದ್ರು ಒಂದು ಕಡೆ ಸೋತರು ಕೂಡ ಆ ಸೋಲಿಗೆ ಕಾರಣ ಸಿದ್ದರಾಮಯ್ಯನವರ ಆಡಳಿತ ಅಂತ ಅನ್ಸುತ್ತೋ ಅಥವಾ ನಡವಳಿಕೆ ಅನ್ಸುತ್ತೋ, ಯಾವುದು ಹೆಚ್ಚು ಇಂಪಾರ್ಟೆಂಟ್ ಆಗುತ್ತೆ? ಬಹಳ ಅದರಲ್ಲಿ ಆಡಳಿತ ಮತ್ತೆ ನಡವಳಿಕೆ, ನಡವಳಿಕೆನೇ ಇಂಪಾರ್ಟೆಂಟ್. ನಡವಳಿಕೆಯಿಂದಾಗಿ ಸೋಲ್ತಾ ಇದೆ, ಸೋಲ್ತಾ ಇದ್ದಾರೆ, ನಡವಳಿಕೆಯಿಂದಾನೇ ಅವರು ಸೋತಿರೋದು. ಫೈನ್ ಡಿ ಟಿ ದೇವೇಗೌಡರೆ, ನೆಕ್ಸ್ಟ್ ಒಂದು ವೇಳೆ ಅತಂತ್ರ ವಿಧಾನಸಭೆ ಬರುತ್ತೆ ಅಂತ ಆದರೆ ತಮ್ಮ ಒಲವು ಯಾವ ಪಕ್ಷದ ಕಡೆ ಇರ್ಬೋದು? ಹೆಂಗೆ ಸಿದ್ದರಾಮಯ್ಯನವ್ರನ್ನ ಕಂಡ್ರಾಗಲ್ಲ, ಸಿದ್ದರಾಮಯ್ಯನವ್ರನ್ನ ಹೊರಗಡೆ ಇಟ್ಟು ಕಾಂಗ್ರೆಸ್ ಪಕ್ಷ ಬಂದರೆ, ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳಿದ್ದಾರೆ ನಾವು ಮೈತ್ರಿಗೆ ಸಿದ್ಧ ಅಂತ, ಸಿದ್ದರಾಮಯ್ಯನವ್ರನ್ನ ಹೊರಗಡೆ ಇಟ್ಟು ಕಾಂಗ್ರೆಸ್ ಪಕ್ಷ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಮೈತ್ರಿಗೆ ಜಾತ್ಯತೀತ ಜನತಾ ದಳ ಸಿದ್ಧ ಇದೆಯಾ? ಸರ್, ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಇದ್ದಾರೆ, ರಾಜ್ಯಾಧ್ಯಕ್ಷರು ಕುಮಾರಣ್ಣ ಇದ್ದಾರೆ, ಅವರಿಬ್ರು ತೀರ್ಮಾನ ಏನ್ ತಗೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ವೈಯಕ್ತಿಕವಾಗಿ ನಿಮಗೇನ್ ಅನ್ಸುತ್ತೆ, ಮಾಡ್ಬೇಕು ಅಂತ ಅನ್ಸುತ್ತಾ, ಮೈತ್ರಿ ಮಾಡ್ಬೇಕು ಅನ್ಸುತ್ತಾ, ಯಾವ ಪಕ್ಷ ಜೊತೆನಾರು? ಈ ಸಂದರ್ಭದಲ್ಲಿ ನಾನು ಏನು ಹೇಳಕ್ ಆಗಲ್ಲ, ಇದೆಲ್ಲ ತೀರ್ಮಾನ ಹೈಕಮಾಂಡ್ ಬಿಟ್ಟಿದ್ರು. ಓಕೆ, ಸೊ ಅಂದ್ರೆ ಎಲ್ಲ ಅಂದ್ರೆ ಹೈಕಮಾಂಡ್ ಬಿಟ್ಟಿದ್ರು ಕೂಡ ದೇವೇಗೌಡ ಕುಮಾರಸ್ವಾಮಿ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಜಿ ಟಿ ದೇವೇಗೌಡ ರೆಡಿ ಇರ್ತಾರೆ, ಅದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಜೊತೆ ಇರ್ಬೋದು. ಅಲ್ಲ, ಯುದ್ಧ ಇಲ್ಲಿಗೆ ಅಷ್ಟೇ ಸೀಮಿತ ಅಲ್ಲ, ಜಿ ಟಿ ದೇವೇಗೌಡ ಯುದ್ಧ ಇಲ್ಲಿಗೆ ಸೀಮಿತ, ಆಮೇಲೆ ಮುಂದೆ ಬೇರೆ ರೀತಿಯ ಬದ್ಧ. ಯಾವುದು ಈ ಜಿ ಟಿ ದೇವೇಗೌಡರ ಯುದ್ಧ? ಈಗ ಚಾಮುಂಡೇಶ್ವರಿ ಮುಗಿದ ಮೇಲೆ ದೇವೇಗೌಡ ಕುಮಾರಸ್ವಾಮಿ ತೆಗೆದುಕೊಂಡು ನಿರ್ಧಾರಕ್ಕೆ ಬದ್ಧ. ಅವ್ರು ತಗೊಳ್ಳೋ ನಿರ್ಧಾರಕ್ಕೆ ಬದ್ಧ. ನಿಮ್ಮನ್ನ ಬಿಡಿಸ್ಲಿಕ್ಕೆ ಮುಂಚೆ ಒಂದೇ ಒಂದು ಕೇಳ್ಬಿಡ್ತೀನಿ, ನಿಮ್ಮ ಒಂದು ಕಾಲದ ಶತ್ರು ಮತ್ತು ಒಂದು ಕಾಲದ ಮಿತ್ರ ಮತ್ತು ಈಗಿನ ಶತ್ರುಗೆ ಅಕಸ್ಮಾತ್ ಅವ್ರು ಏನಾದ್ರು ಸೋತರೆ ತಾವೇನಾದ್ರು ಸಾಂತ್ವನ ಹೇಳಲಿಕ್ಕೆ ಬಯಸ್ತೀರಾ? ಹೇಗೆ ಹೇಳ್ತೀರಿ ಸಾಂತ್ವನ? ನೋಡಿ, ಸೋಲು ಗೆಲುವು ರಾಜಕೀಯದಲ್ಲಿ ಸಹಜವಾಗಿರುತ್ತೆ. ಸೋಲು ಗೆಲುವು ಯಾವತ್ತೂ ಕೂಡ ರಾಜಕಾರಣಿಗೆ ನಾವು ಸಮಾನವಾಗೇ ಸ್ವೀಕಾರ ಮಾಡಬೇಕು. ಗೆದ್ದಾಗ ಮತ್ತೊಂದು ಇಲ್ಲ, ಅವರು ಶಕ್ತಿಯುತವಾಗಿ ಜನಸೇವೆಯಲ್ಲಿ ಮುಂದುವರಿದೆ ಅಂತ ನಾನು ಆಶಯ ವ್ಯಕ್ತಪಡಿಸ್ತೇನೆ. ಎಸ್, ಗುಡ್ ಗುಡ್, ಒಳ್ಳೆ ಒಂದು ರಾಜಕಾರಣದ ಒಳ್ಳೆ ಲಕ್ಷಣ ಸಿಟ್ಟಿದೆ ನೋಡ್ರಿ. ನಿಜವಾಗ್ಲೂ ಕೂಡ
ನೀವು ಅವರು ಏನೇ ಅಹಂಕಾರ ಏನೇ ಒಂದು ರಾಜಕೀಯವಾದಂತ ಲೆಕ್ಕಾಚಾರ ಹಾಕಿದ್ರು ಕೂಡ ಸೊ ಇದು ಪ್ರಜಾಪ್ರಭುತ್ವ ಲಕ್ಷಣ ನಿಮ್ಗೆ ಒಳ್ಳೇದಾಗ್ಲಿ ಸೊ ಈ ಲೀಡ್ ಅನ್ನು ಹಾಗೆ ಕಾಯ್ದುಕೊಳ್ಳಕ್ಕೆ ಲೀಡ್ ಅಲ್ಲಿ ಐದನೇ ರೌಂಡ್ ಅಲ್ಲಿ ಕೂಡ ಒಳ್ಳೆ ಲೀಡ್ ಅಲ್ಲಿ ಇದ್ದೀವಿ ನೋಡ್ರೆ ಸೊ ನಿಮ್ಗೆ ಕಾಂಗ್ರೆಸ್ ಹೇಳ್ತಾ ಸೊ ಧನ್ಯವಾದ ಜಿಟಿ ಧನ್ಯವಾದ ಗೆದ್ದ ಮೇಲೆ ಮತ್ತೊಂದ್ಸಲ ನಮ್ ಜೊತೆ ಮಾತಾಡಿ ದಯವಿಟ್ಟು ಥ್ಯಾಂಕ್ ಯು ಒಂದ್ ನಿಮಿಷ ಉಪೇಂದ್ರ ಪಕ್ಷ ಬಿಟ್ಟ ಮೇಲೂ ಕೂಡ ಕೆಪಿಜೆಪಿ ಒಂದ್ ರೀತಿ ಕಿಲಿಕಿಲ್ಲ ಅನ್ನೋ ಒಂದು ಸುದ್ದಿ ಬಂದಿದೆ ಯಾಕೆಂತಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ನಿಂತ ಮಾಜಿ ಡಿ ಸಿ ಎಂ ಸರಿ ಉಪಮೇಯರ್ ಆದಂತ ಶಂಕರ್ಗೆ ಅಲ್ಲಿ ಮುನ್ನಡೆ ಆಗ್ತಾರೆ ಅಡೆಮನೆಯಲ್ಲಿ ಕೆಬಿ ಕೋಳಿವಾಡಗೆ ಹಿನ್ನಡೆ ಆಗಿದೆ ಸೊ ಇಲ್ಲಿ ಕೆಪಿಜೆಪಿ ಇಂದ ಸ್ಪರ್ಧೆ ಮಾಡಿದಂತ ಏನು ಶಂಕರ್ ಇದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆಬಿ ಕೋಳಿವಾಡನ ಹಿಂದಿಕ್ಕಿದ್ದಾರೆ ಇದು ಕರ್ನಾಟಕ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿ ಅವ್ರು ಕೊನೆಗೆ ಯಾವ್ದನ್ನ ಪಕ್ಷಿಸಬೇಕಾಗಿತ್ತು ಪಕ್ಷನ ಉಪೇಂದ್ರ ಬಿಟ್ಟು ಬಂದ್ಬಿಟ್ಟು ಉಪೇಂದ್ರ ಪಾಂಡೆ ಹಾಗಾಗಿ ಈಗ ಅಲ್ಲಿ ಉಪೇಂದ್ರ ಬಿಟ್ಟು ಕೊಟ್ಟಂತ ಪಕ್ಷದಿಂದ ಸ್ಪರ್ಧೆ ಮಾಡಿದಂತ ಬೆಂಗಳೂರಿನ ಮಾಜಿ ಉಪಮೇಯರ್ ಶಂಕರ್ ಆರ್ ಶಂಕರ್ಗೆ ಅಲ್ಲಿ ಲೀಡ್ ಸಿಗ್ತದೆ ದಿವಾಕರ್ ಅವರೆಲ್ಲ ಹೋಗ್ಬೇಕು ಅಂತಿದೆ ಇನ್ನು ಬಿಜೆಪಿ ಸೆಂಚುರಿ ಬಾರಿಸಿದೆ ಬಿಜೆಪಿ ಕೊನೆ ಕೂಡ ಸೆಂಚುರಿ ಬಾರಿಸಿದೆ ಕಾಂತಿ ಶೆಟ್ಟಿ ಅವರು ಅವಾಗಿಂದ ಕಾಯ್ತಾ ಇದ್ರು ಅವ್ರು ಕ್ಯಾಮ್ರಾ ಬಿಟ್ಟು ಕ್ಯಾಮ್ರಾ ಬಿಟ್ಟು ಅವ್ರು ಕ್ಯಾಮ್ರಾ ಬಿಟ್ಟು ಆ ಕಡೆಗೆ ನೋಡ್ತಾನೆ ಕಾಂತಿ ಶೆಟ್ಟರು ಅವ್ರಿಗೆ ಹಂಡ್ರೆಡ್ ಯಾವಾಗುತ್ತೋ ಹಂಡ್ರೆಡ್ ಯಾವಾಗುತ್ತೋ ಅಂತ ಹೇಳ್ಬಿಟ್ಟು ಸೊ ಅಂತಿಮವಾಗಿ ಸೊ ಬಿಜೆಪಿಗೆ ಮುಡುಬಿದ್ರಲ್ಲಿ ಗೆಲುವು ಆಗಿದೆ ಮೊದಲ ಗೆಲುವು ಬರ್ತಾ ಇದೆ ರಿಸಲ್ಟ್ ಮುಡುಬಿದ್ರಲ್ಲಿ ಮೊದಲ ಗೆಲುವು ಸಿಕ್ಕಿದೆ ಸೊ ಇದು ಫಸ್ಟ್ ರಿಸಲ್ಟ್ ಕರ್ನಾಟಕದಲ್ಲಿ ಬಿಜೆಪಿಗೆ ಮುಡುಬಿದ್ರಲ್ಲಿ ಹರೀಶ್ ಪೂಂಜಾ ಸೊ ಉಮಾನತ್ ಕೋಟೆಯನ್ನು ಗೆಲುವನ್ನು ಸಾಧಿಸಿದ್ರೆ ಬಿಜೆಪಿಗೆ ಮೂಡಿಬಿದ್ರಲ್ಲಿ ಅಭಯಚಂದ್ರ ಜೈನ್ ಕಾಂಗ್ರೆಸ್ ಶಾಸಕ ಹಾಲಿ ಶಾಸಕರಿಗೆ ಸೋಲಾಗಿದೆ ಸೊ ಹಾಲಿ ಶಾಸಕ ಕಳೆದ ಬಾರಿ ಚುನಾವಣೆ ಬೇಡ ಅಂತ ಹೇಳಿದ್ರು ಉಮಾನತ್ ಕೋಟೆ ಕರಾವಳಿ ಭಾಗದಿಂದ ಬಿಜೆಪಿಗೆ ರಿಸಲ್ಟ್ ಸಿಕ್ಕಿದೆ ಮೊದಲ ಗೆಲುವು ಭಾರತೀಯ ಜನತಾ ಪಕ್ಷದ ಬುಟ್ಟಿಗೆ ಹೋಗಿದೆ ಸೊ ಕಾಂಗ್ರೆಸ್ನ ಅಭಯಚಂದ್ರ ಜೈನ್ಗೆ ಸೋಲಾಗಿದೆ ಮೊದಲ ಗೆಲುವು ಭಾರತೀಯ ಜನತಾ ಪಕ್ಷದ ಬುಟ್ಟಿಗೆ ಹೋಗಿದೆ 101 ಸ್ಥಾನಗಳಲ್ಲಿ ಬಿಜೆಪಿ ಲೀಡ್ ಅಲ್ಲಿದೆ ಸೆಂಚುರಿ ಬಾರಿಸಿದೆ ಕಾಂಗ್ರೆಸ್ 60 ಹಾಗೆ ಜೆಡಿಎಸ್ ಕೂಡ ಹಾಫ್ ಸೆಂಚುರಿ ಹತ್ರ ಬಂದಿದೆ ಸೊ ಎಕ್ಸಿಟ್ ಪೋಲ್ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗೋ ಲಕ್ಷಣ ಕಾಣ್ತಾ ಇದೆ ಸೊ ಹಾಗಾಗಿ ಜೆಡಿಎಸ್ ತೆಗೆದುಕೊಂಡ ತೀರ್ಮಾನ ಸರಿ ಅನ್ನಿಸ್ತಾ ಇದೆ ಅನಂತರ ಕರೆಕ್ಟ್ ಜೆ ಡಿ ಎಸ್ ಈಗ ನೋಡಿ 50-48 50-49 ಆಕ್ಚುಲಿ ಪುಟ್ ಟುಗೆದರ್ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮುಂದೆ ಇದೆ ಬಟ್ 102 ಬಿಜೆಪಿ 110 ಮುಟ್ಟಿದ್ರೆ ಜೆಡಿಎಸ್ ನ ಹಂಗು ಬೇಕಾಗೋದಿಲ್ಲ ಅಲ್ಲ ಜೆಡಿಎಸ್ ಹಂಗು ಬೇಕಾಗಿಲ್ಲ ಮತ್ತೆ ಪಕ್ಷೇತರ ಸಾಕಾಗ್ತಾರೆ ಅದೇ ಹೇಳಿದ್ದು 112 ಬೇಕೀಗ ಕಾಂತಿ ಅವರು ಅದಕ್ಕೆ ಪ್ರೇಮ ಮಾಡ್ಕೊಳ್ತಿದ್ದಾರೆ ಅಂತ ಅನ್ಸುತ್ತೆ ಯಡಿಯೂರಪ್ಪನವರು ಹಾಗೆ ಕೂತಿದ್ದಾರೆ ಗೊತ್ತಿಲ್ಲ ಯಡಿಯೂರಪ್ಪನವರಿಗಿಂತ ಹೆಚ್ಚು ಸಂಚಾರ ಮಾಡ್ಕೊಂಡಿದ್ದಾರೆ ಬಟ್ ದಿಸ್ ಇಸ್ ಇಂಪಾರ್ಟೆಂಟ್ ಆಯ್ತಾ ಸುನಾಮಿ ಮೋದಿ ಸುನಾಮಿ ವರ್ಕೌಟ್ ಆಯ್ತಾ ಅನ್ನೋದಂದ್ರೆ ಮೋದಿ ಅಲೆ ಕರ್ನಾಟಕದಲ್ಲೂ ಕೂಡ ಬಿಜೆಪಿಯನ್ನ ದಡ ಸೇರಿಸ್ತಾ ಏನಂದ್ರೆ ನಾವು ಗುಜರಾತ್ ಎಲೆಕ್ಷನ್ ಮೊನ್ನೆ ಏನು ನೋಡಿದ್ವಿ ಗುಜರಾತ್ ಎಲೆಕ್ಷನ್ ಅಲ್ಲೂ ಪ್ರಾರಂಭದಲ್ಲಿ ಬಿಜೆಪಿಗೆ ಇದೇ ತರದ ಅಗಾಧವಾದ ಮುನ್ನಡೆ ಬಂದಿತ್ತು ಬರ್ತಾ ಎಷ್ಟು ಟೈಟ್ ಆಯ್ತಂದ್ರೆ ಹಿಂದಾಗ್ಬಿಡ್ತಾರ ಬಿಜೆಪಿ ಫೈನಲ್ ಏಬಲ್ ಟು ಹ್ಯಾಂಗ್ ಸೊ ವಿ ಡೋಂಟ್ ನೋ ಯೇಟ್ ಈ 101 ಇರೋದು 110 ಆಗತ್ತಾ 80-90 ಬರ್ತಾ ವಿ ಡೋಂಟ್ ನೋ ಯೇಟ್ ಇಲ್ಲ ಬರೋ ಮೇಲೆ 3 ಸುತ್ತಲೂ ಕೂಡ ಸಿದ್ದರಾಮಯ್ಯ ಹಿನ್ನಡೆ ಆಗ್ತಾ ಇದೆ 27 ಮತಗಳಿಂದ ಸೊ ಅಂತಿಮವಾಗಿ ಕರ್ನಾಟಕದಲ್ಲೂ ಕೂಡ ಬಿಜೆಪಿ ನಂಬಿಕೊಂಡಿದ್ದೆ ಮೋದಿ ಅಲೆ ಇಲ್ಲಿ ವರ್ಕೌಟ್ ಆಯ್ತಾ ಅನ್ನೋದು ಇದ್ರ ಪ್ರಕಾರ ನೋಡಿದ್ರೆ ಹೌದು ವರ್ಕೌಟ್ ಆಗಿದೆ ಆದ್ರೆ ಯಾವ್ಯಾವ ಫ್ಯಾಕ್ಟರಿ ವರ್ಕೌಟ್ ಆಗಿದೆ ಅನ್ನೋದು ಕೂಡ ಆಯಾ ಪ್ರದೇಶದ ಏನು ಲೆಕ್ಕಾಚಾರ ಮೇಲೆ ಗೊತ್ತಾಗುತ್ತೆ ಹೆಚ್ಚು ಕಮ್ಮಿ ಬಿಜೆಪಿ ಏನು 70-80 ಅಂತ ಲೆಕ್ಕ ಹಾಕಿದ್ರು ಅದನ್ನ 100 ದಾಟಿಸಿದ್ದು ಮೋದಿ ಅಲ್ಲಿ ಅನ್ನೋದನ್ನ ಇಲ್ಲಿ ಬಹುತೇಕ ನಾವು ಒಪ್ಕೊಳ್ಬೇಕಾರೆ ಮೋದಿ ಅವರ ಮೇಲೆ ಡಿಪೆಂಡ್ ಆಗಿದೆ ಮೋದಿ ಬರೋ ತನಕ ಪಕ್ಷದೊಳಗಡೆ ಒಂದು ಉತ್ಸಾಹ ಇರಲಿಲ್ಲ ಅವ್ರಿಗೆ ಧನ್ಯವಾದಕ್ಕಿಂತ ಮೊದಲು ಒಂದು ಕ್ವಿಕ್ ಕಮೆಂಟ್ ಈ 100 ಸೆಂಚುರಿ ಬಾರಿಸಿರೋದು ನೋಡಿದ್ರೆ ಸೊ ಇದು ಈಗಲೂ ಕೂಡ ಸೆಂಚುರಿ ಕೆಳಗೆ ಬರುತ್ತಾ ಬಿಜೆಪಿ ಅಥವಾ ನಿಮ್ದು ಇನ್ನು ಮೇಲೆ ಹೋಗುತ್ತಾ ನನಗೆ ಗೆದ್ದಿರೋ ಸ್ಥಾನಗಳು ನೀಡಾಗ್ತಾ ಇರೋದೆಲ್ಲ ನೋಡಿದ್ರೆ ಕರ್ನಾಟಕ ಇಸ್ ಗೋಯಿಂಗ್ ಫಾರ್ ಎ ಡೆಫಿನೆಟ್ ಟೈಟ್ ಹಂಗ್ ಅಸೆಂಬ್ಲಿ ಅಂತ ಸೊ ಯು ಆರ್ ರೆಡಿ ಫಸ್ಟ್ ನೀವು ಕಾರ್ಡ್ ಹಾಕಿದೆ ಓಪನ್ ಅಂತ ನಮ್ಮ ಪಕ್ಷದ ಸಂಸದೀಯ ಮಂಡಳಿಯ ಇನ್ಚಾರ್ಜ್ ಆಗಿರ್ತಕ್ಕಂತ ಅಶೋಕ್ ಗೆಹ್ಲೋಟ್ ಅವರ ತೀರ್ಮಾನ ಇದೆಯಲ್ಲ ಅದು ಪಕ್ಷದ ತೀರ್ಮಾನ ಕಾಂಗ್ರೆಸ್ ಸೆಕ್ಟರ್ ನಿಮ್ಗೆ 100 ಬರ್ಸಿದ್ರೆ ನಿಮಗೂ ಕಾಂಗ್ರೆಸ್ ಹೇಳ್ತಾ ಹಾಗೆ ದಿವಾಕರ್ ಇಬ್ರು ಕೂಡ ಧನ್ಯವಾದ ಹೇಳ್ತಾ ಮತ್ತೆ ನಮ್ಮ ಜೊತೆಗೆ ಕಾಂಗ್ರೆಸ್ ನಾಯಕರು ಮತ್ತೆ ಬಿಜೆಪಿಯ ವಕ್ತಾರರು ಕೂಡ ಸೇರ್ಕೊಳ್ತಾರೆ